ಸುಂದರ್ ರಾಜ್ರವರು ಮೇಘನಾರಾಜ್ ಹಾಗೆ ಆ ಪುಟ್ಟ ಮಗು ರಾಯನ್ ಬಗ್ಗೆ ಹೇಳಿದ್ದು ನನಗೆ ಬೇಕಾಗಿರೋದು ಒಂದೇ ಅಂತ ಯಾವುದರ ಬಗ್ಗೆ ಹೇಳಿದ್ರು ಅನ್ನುವಂತಹ ಮಾತನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವು ಸಹ ಸರ್ಜಾ ಕುಟುಂಬದ ಅಭಿಮಾನಿಗಳಾಗಿದ್ದರೆ ನೀವು ಪುಟ್ಟ ರಾಯನ್ ರಾಜ್ ಸರ್ಜಾ ಅವರನ್ನು ಇಷ್ಟಪಡೋದೇ ಆದರೆ ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಸುಂದರ್ ರಾಜ್ರವರು ಒಂದು ಮಾತನ್ನು ಹೇಳ್ತಾರೆ ಧ್ರುವ ಸರ್ಜಾ ಹಾಗೆ ಇಡೀ ಕರ್ನಾಟಕವೇ ಕೇಳಿಸ್ಕೊಳುತ್ತೆ ನನಗೆ ಬೇಕಾಗಿರೋದು ಒಂದೇ ನೆಮ್ಮದಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಹಾಗೆ ನನ್ನ ಮನಸ್ಸಿನ ಆಳದ ಮಾತನ್ನು ನಾನು ಈ ದಿನ ಹೊರಗಾಕ್ತಾ ಇದ್ದೀನಿ ಗಂಡ ಗಂಡಾಂತರ ಅನ್ನುವಂತಹ ಮಾತಿದೆ ಒಂದು ಹೆಣ್ಣಿನ ಜೊತೆ ಒಂದು ಗಂಡ ಇದ್ದಾನೆ ಅಂದರೆ ಅದು ಗಂಡ ಅದು ಬಿಟ್ಟು ಹೋದ ನಂತರ ಬರೋದೇ ಗಂಡಾಂತರ ಅನ್ನುವಂತಹ ಮಾತನ್ನು ಇಡೀ ಸ್ಪಷ್ಟವಾಗಿ ಇಡೀ ಕರ್ನಾಟಕದ ಜನತೆಯೇ ಒಪ್ಪುವಂತಹ ಮಾತನ್ನು ಸಂದರ್ಶನದ ವೇಳೆ ಈ ಮಾತನ್ನು ಹೇಳ್ತಾರೆ ಈ ಮಾತು ಇಡೀ ಕರ್ನಾಟಕ ಜನತೆಯೇ ಒಪ್ಪಿಕೊಳ್ಳುತ್ತೆ ಧ್ರುವ ಸರ್ಜಾ ಅವರು ಸಹ ತಮ್ಮ ರಾಜ್ ಕುಟುಂಬ ಹಾಗೆ ಸರ್ಜಾ ಕುಟುಂಬ ಯಾವಾಗಲೂ ಕೂಡ ಜೊತೆಯಲ್ಲಿರುತ್ತೆ ಅನ್ನುವಂತಹ ಮಾತನ್ನು ಸುಂದರ್ ರಾಜ್ ಅವರಿಗೆ ಹೇಳ್ತಾರೆ ಇಬ್ಬರೂ ಕೂಡ ಆ ನಾಮಕರಣದ ವೇಳೆ ರಾಜ್ ಸರ್ಜಾ ಕುಟುಂಬ ಮತ್ತೆ ಒಂದಾಗಿದೆ ಅನ್ನುವಂತಹ ಮಾತನ್ನು ಹೆಸರಿನ ಮೂಲಕ ಹಾಗೇ ತಮ್ಮ ಪ್ರೀತಿಯನ್ನು ಹೊರಹಾಕುವ ಮೂಲಕ ಹೇಳ್ಕೊಂಡಿದ್ದಾರೆ ನೀವು ಕೂಡ ಇದೇ ರೀತಿ ಇವರಿಗೆ ಮುಂದೆ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳೋದಾದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ